ರಂಗಾಯಣ 1989ರಲ್ಲಿ ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ತಂದ ಬಿವಿ ಕಾರಂತರ ಕನಸಿನ ಕೂಸು. ರಂಗಭೂಮಿಯ ಚಟುವಟಿಕೆಗಳಿಗೆ ಮೀಸಲಾದ ಈ ರೆಪರ್ಟರಿ ದಕ್ಷಿಣ ಭಾರತದಲ್ಲಿಯೇ ಮೊತ್ತ ಮೊದಲನೆಯದು. ಸಮಾಜವನ್ನು ಸಾಮಾಜಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಸದೃಢಗೊಳಿಸುವಲ್ಲಿ ರಂಗಾಯಣ ಮಹತ್ವದ ಪಾತ್ರ ವಹಿಸುತ್ತಾ ಬಂದಿದೆ. ಈ 3 ದಶಕಗಳಲ್ಲಿ ರಂಗಾಯಣ ಅನೇಕ ರಂಗ ಪ್ರಯೋಗಗಳನ್ನು ಮಾಡಿ ಯಶಸ್ವಿಯಾಗಿದೆ. ಈಗ ರಂಗಾಯಣದ ಹೊಸ ಸಾಹಸ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರ ಪರ್ವ ಕಾದಂಬರಿಯನ್ನು ರಂಗಕ್ಕೆ ಅಳವಡಿಸುವುದು. ಈ ಮೈಸೂರು ರಂಗಾಯಣ ಅನೇಕ ಸವಾಲುಗಳನ್ನು ಎದುರಿಸಿ ದೊಡ್ಡ ದೊಡ್ಡ ಪ್ರಯೋಗ ಮಾಡಿದೆ. ರಂಗಾಯಣ ರಂಗಭೂಮಿನಲ್ಲಿ ವಿಶಿಷ್ಟವಾದ ರಂಗ ಪ್ರಯೋಗಗಳಿಗೆ ಮೀಸಲಾಗಿರಬೇಕು ಅಂತಂದ್ಬಿಟ್ಟು ಕಾರಂತರ ಆಲೋಚನೆಯಾಗಿತ್ತು. ಹಾಗೆಯೇ ನಾವು ನಿಮಗೆ ಗೊತ್ತಿದ್ದ ಹಾಗೆ ಕಾವ್ಯ, ಕಥೆ, ಮಹಾಕಾವ್ಯ, ಕಾದಂಬರಿಗಳು ಇಂಥವನ್ನು ಪ್ರಯತ್ನ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲೇ ಮಲೆಗಳಲ್ಲಿ ಮದುಮಗಳು ತಗೊಂಡಿದ್ದು. 4 ವೇದಿಕೆಗಳಲ್ಲಿ ಪ್ಯಾರಲಲ್ಲಾಗಿ ನಡೆದಂಥದ್ದು. ಆ ಥರದ ಪ್ರಯೋಗವೇ ಇಂಡಿಯಾದ ರಂಗಭೂಮಿಯಲ್ಲಿ ಆಗಿರಲಿಲ್ಲ ಅಂತೇಳಿ. ಆದರೆ ರಾಮಾಯಣ ದರ್ಶನವಂತ ಮಹಾಕಾವ್ಯವನ್ನ ಕಾವ್ಯ ಭಾಷೆಯಲ್ಲೇ ಕೊಡಬೇಕು ಅಂದಾಗ ಒಂದು ಆಡುವವರು ಇಡೀ ಕಾವ್ಯವನ್ನ ಕಾವ್ಯ ಭಾಷೆಯಲ್ಲೇ ಹೇಳಕ್ ಸಾಧ್ಯವ? ರಾಮಾಯಣ ದರ್ಶನ ಸುಮಾರು 47 ಪ್ರದರ್ಶನಗಳನ್ನು ಕಾಣ್ತು. ಎಲ್ಲಿಯೂ ಇಡೀ ರಾಜ್ಯದಾದ್ಯಂತ ಮಾಡಿದ್ದೀವಿ. ಯಾವ ಭಾಗದಲ್ಲೂ ಯಾವ ಅನಕ್ಷರಸ್ಥರು ಕೂಡ ನೋಡಿದವರು ನಮ್ಗೆ ಅರ್ಥವಾಗಲಿಲ್ಲ ಅನ್ನೋ ಒಂದೇ ಒಂದು ಆಕ್ಷೇಪವೂ ಬರಲಿಲ್ಲ. ರಂಗಾಯಣ ನಿರ್ದೇಶಕರಾಗಿ ಬಂದಾಗ ಪತ್ರಕರ್ತರು ಕೇಳಿದರು ನನ್ನ, ನಿಮ್ಮ ಯೋಜನೆಗಳೇನು ಅಂತ. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಕಾದಂಬರಿಯನ್ನು ನಾಟಕ ಮಾಡಬೇಕು ಅಂತ ಅವಳು ಆಸೆ ಇದೆ, ಅದೊಂದು ಕನಸು ಕಂಡಿದ್ದೇನೆ, ನೋಡೋಣ ನನ್ನ ಕಲಾವಿದರ ಜೊತೆಲ್ಲ ಮಾತಾಡಿ ಅದನ್ನು ಸಾಕಾರಗೊಳ್ಳಬಹುದಾ ಏನೋ ಅಂತ ಹೇಳಿ ತೇಲಿ ಬಿಟ್ಟಿದ್ದೆ ಅಷ್ಟೇ. ಅಂದರೆ ನಾವು ಕುವೆಂಪುರದ್ದನ್ನೇ 5 ನಾಟಕ ಮಾಡಿದ್ದೀವಿ. ಸರಿ ಸರ್, ನಿಜವಾಗ ನಾವು ಭೈರಪ್ಪನವ್ರದ್ದನ್ನು ಈಗಾಗಲೇ ಒಂದೆರಡು ಮಾಡಬೇಕಾಗಿತ್ತು ಇಷ್ಟೊಳಗೇನೆ. ಇವತ್ತು ಪರ್ವ ಒಂದು ಭಾರತದ ಒಂದು ಪ್ರತಿಷ್ಠೆಯ ಕಾದಂಬರಿ ಆದ್ದರಿಂದ, ಅದೊಂದು ಶೇಕ್ಸ್ಪಿಯರ್ನ ಡ್ರಾಮಾದಂತೆ, ಅದೊಂದು ಸಾರ್ವಕಾಲಿಕ ಕೃತಿ ಆದ್ದರಿಂದ ನಮಗೆ ಅದರ ಬಗ್ಗೆ ಹೆಮ್ಮೆ ಇದೆ. ಇದು ಮಾಡರ್ನ್ ಕ್ಲಾಸಿಕ್ ಅಂತ ಹೇಳ್ತಾ ಇರಲ್ಲ, ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಬುಕ್, ಇಟ್ಸ್ ಸಮಥಿಂಗ್ ಅಮೇಝಿಂಗ್. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಪರ್ವವನ್ನು ಬರೆದ ಹಿನ್ನೆಲೆ ವಿಶಿಷ್ಟವಾದದ್ದು. ಅದು ನಮ್ಮ ರಾಮಾಯಣವೂ ಅಷ್ಟೇ, ಮಹಾಭಾರತವೂ ಅಷ್ಟೇ, ವೇದಗಳು ಅಷ್ಟೇ, ಅದರೊಳಗೆ ಮೈಥಾಲಜಿ ಬಹಳ ಇದೆ. ಇದರಲ್ಲಿ ಕಾಳಿದಾಸ ಮೊದಲಾದವರೆಲ್ಲ ಮೈಥಾಲಜಿನೇ ಉಪಯೋಗಿಸ್ಕೊಂಡು ಬೆಳೆಸ್ಕೊಂಬಂದ್ಬಿಟ್ರು. ನನಗೆ ವಾಸ್ತವಾಂಶ ನನಗೆ ಬೇಕಾಗಿತ್ತು. ಆವಾಗ ಮಹಾಭಾರತವನ್ನು ಆ ರೀತಿಯಿಂದ ನೋಡಿದ್ರೆ ಹೇಗೆ ಅಂತ ನಾನು ಆಲೋಚನೆ ಮಾಡಿದೆ. ಇದನ್ನು ನೋಡಿದಾಗ ಗೊತ್ತಾಗುತ್ತದೆ, ಭೈರಪ್ಪನವರು ಹಿಡಿಯೋಕ್ಕೆ ಹೊರಟಿರೋದಿಲ್ಲಿ ಬರೀ ಮಹಾಭಾರತದ ಕಥೆಯನ್ನಲ್ಲ, ಪಾಂಡವ ಕೌರವರ ಕಥೆಯನ್ನೂ ಅಲ್ಲ, ಅದರ ಮೂಲಕ ನಮ್ಮ ಬದುಕನ್ನು ಅಂತ ಗೊತ್ತಾಗುತ್ತದೆ. ಯಾವುದೇ ಕೃತಿ ನಮ್ಮ ಆಕೃತಿಯನ್ನು ಕಾಣಿಸಿದರೆ ಅದು ಸತ್ಕೃತಿ ಆಗುತ್ತದೆ. ಪರ್ವ ಅನ್ನೋ ಹೆಸರು ಅವಾಗ ನನಗೆ ಹೊಳದೇ ಇರಲಿಲ್ಲ. ಪರ್ವ ಅನ್ನೋ ಹೆಸರನ್ನು ಹಮನಾಯಕರು ಕೊಟ್ಟದ್ದು. ಪರ್ವ ಅನ್ನೋದಕ್ಕೆ ಸಂಧಿಸ್ಥಾನ ಅಂತ ಒಂದು ಅರ್ಥ ಇದೆ, ಒಂದು ಹಬ್ಬ ಅಂತ ಅರ್ಥ ಇದೆ. ಹಬ್ಬ ಯಾವುದು? ನಮ್ಮಲ್ಲಿ 2 ಹಬ್ಬ, ಒಂದು ಹುಟ್ಟು ಮತ್ತೊಂದು ಸಾವು. ಇಡೀ ಪರ್ವ ಪೂರ್ತಿ ಹುಟ್ಟನ್ನೇ ಕುರಿತು ಮಾಡಿದಂಥ ಚರ್ಚೆ ಆಗಿದೆ. ಪರ್ವದಲ್ಲಿ ಒರಿಜಿನಲ್ ವ್ಯಾಸ ಭಾರತದಿಂದ ಒಂದು 20% ಪರ್ವದಲ್ಲಿದೆ, ಉಳಿದದ್ದೆಲ್ಲ ಕಲ್ಪನೆನೇ. ಅದಕ್ಕೆ ನಾನು ತಮಾಷೆ ಮಾಡ್ತಿದ್ದೆ, ಒಬ್ಬ ರೈಟಿಸ್ಟ್ ಬರಹಗಾರ ಲೆಫ್ಟಿಸ್ಟ್ ಕೃತಿಯನ್ನು ಬರೆದಿದ್ದಾನೆ ಅಂತ. ಇದು ವೆಸ್ಟರ್ನ್ ಲೆಫ್ಟಿಸ್ಟ್ ಲಿಟ್ರೇಚರ್ ಅಲ್ಲ, ಇದು ಸೂತರ ಪರ ಇದೆ, ನೊಂದ ಹೆಣ್ಣಿನ ಪರ ಇದೆ, ವಂಚಿತ ಮಗನ ಪರ ಇದೆ. ಯಾವ ಕಡೆ ಕಚ್ಚಿದ್ರು ಬೆಲ್ಲ ಸಿಹಿ ಅನ್ನೋ ಹಂಗೆ, ಯಾವುದೇ ಅಧ್ಯಾಯಕ್ಕೆ ಹೋದರೂ ನಮಗೆ ಒಂದು ಭಾಳ ವಿಶೇಷವಾದ ಒಂದು
ಹೇಳೋದು ಕಷ್ಟ, ಅದು ಒಂಥರ ದರ್ಶನ ಹಿಂಗೆ ಕೊಡ್ತಾ ಹೋಗ್ತದೆ. ಇಷ್ಟು ವರ್ಷಗಳಲ್ಲಿ ಆಗಿಲ್ಲ ಇಲ್ಲಿ ರಂಗಾಯಣದಂಥ ಕಡೆ ತಗೊಳ್ಳೋಣ ಅಂತ. ಪರ್ವಾ 42 ವರ್ಷಗಳ ಹಿಂದೆ ಬರೆದರೂ ಕೂಡ ಇವತ್ತು ಅದು ಸಾರ್ವಕಾಲಿಕವಾಗಿ ಮುಂಚೂಣಿಯಲ್ಲಿದೆ. ರಷ್ಯನ್ ಲ್ಯಾಂಗ್ವೇಜಲ್ಲಿ ಅದು ಅನುವಾದಗೊಂಡಿದೆ, ಮ್ಯಾಂಡ್ರಿನ್ ಲ್ಯಾಂಗ್ವೇಜಲ್ಲಿ ಅದು ಅನುವಾದಗೊಂಡಿದೆ. ವಿಶ್ವ ಮಾನ್ಯತೆಯನ್ನು ಪಡೆದ ಭಾರತದ ಒಂದು ಕೃತಿ ಅದು ಪರ್ವ. ನಾನೊಂದು 7-8 ವರ್ಷದ ಹಿಂದೆ ನಾನು ಭೈರಪ್ಪನವರಿಗೆ ಫೋನ್ ಮಾಡಿ ಪರ್ವವನ್ನು ನಾನು ನಾಟಕವಾಗಿ ಮಾಡ್ತೀನಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನೀವು ಕರ್ಣನನ್ನು ಆಕ್ಸಲೈಟಾಗಿ ಮಾಡೋದು, ಕುಂತಿನ ರೆವಲ್ಯೂಷ್ನರಿ ಫೆಮಿನಿಸ್ಟಾಗಿ ಮಾಡೋದು, ಇದೆಲ್ಲ ನೀವು ಮಾಡಿದ್ರೆ ನನಗೆ ಹಿಡಿಸೋದಿಲ್ಲ ಅಂತ ಹೇಳಿದ್ರು. ಆವಾಗ ಇದು ಕಲೆ ಅಂದರೆ ಕಲೆ ಅಷ್ಟೇ. ಇಲ್ಲಿ ನೀವು ಪರ್ವದಲ್ಲಿ ಬರ್ತಾ ಇರುವಂಥ ಪಾತ್ರಗಳು ಮತ್ತು ಸಮಸ್ಯೆಗಳು, ಅದು ಹ್ಯೂಮನ್ ಇದು ಸಮಸ್ಯೆಗಳು, ಅದನ್ನು ಹ್ಯೂಮನ್ನಾಗಿಯೇ ನೀವು ನೋಡಬೇಕೇ ಹೊರತು ಇದನ್ನು ಲೆಫ್ಟಿಸ್ಟ್ ಇಂಟರ್ಪ್ರಿಟೇಷನ್ ಕೊಟ್ಬಿಡ್ತೇನೆ ಹಾಗೆ ಅಂತ ಅನ್ನೋದು, ಅಥವಾ ಇನ್ ರೈಟಿಸ್ಟ್ ಇಂಟರ್ಪ್ರಿಟೇಷನ್ನು ಅಂತ ಹೇಳೋದು, ಅವೆಲ್ಲ ನನಗೆ ನಂಬಿಕೆ ಇಲ್ಲ ಅದರೊಳಗೆಲ್ಲ. ಅದು ಕಲೆಯೇ ಆಗೋದಿಲ್ಲ. ಅವಾಗ ಹ್ಯೂಮನ್ ಎಕ್ಸ್ಪೀರಿಯನ್ಸೇ ಕಲೆಗೆ ಮುಖ್ಯವಾಗಿ ಬಂದದ್ದು. ನಮ್ಮಲ್ಲಿ ರಸ ಅಂತ ಯಾವುದನ್ನು ಹೇಳ್ತೀವೋ ಅದು ಹ್ಯೂಮನ್ ಎಕ್ಸ್ಪೀರಿಯನ್ಸನ್ನು ಅವಲಂಬಿಸಿರುತ್ತೆ ಅದರಲ್ಲಿ. ಆಮೇಲೆ ಅದನ್ನು ಕೂತ್ಕೊಂಡು ಅದನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ನನಗೆ ಧೈರ್ಯ ಬರಲಿಲ್ಲ, ಅದನ್ನು ಬಿಟ್ಟುಬಿಟ್ಟೆ. ಮತ್ತೆ ನಾನು ಅವರಿಗೆ ಫೋನ್ ಮಾಡಲೇ ಇಲ್ಲ. ನಾನು ಕೋವಿಡ್ ಬಂತು, ಕೋವಿಡ್ ಬಂದಾಗ ಏನು ಮಾಡೋದು ಏನು ಮಾಡೋದು ಅಂತ ಕಲಾವಿದರಲ್ಲಿ ಅನಿಶ್ಚಿತತೆ ಸ್ಟಾರ್ಟ್ ಆಯಿತು. ಈ ಇಯರ್ ಏನು ಮಾಡೋದು ಬೇಡ ಅಂತೇಳಿ ಕೆಲವರು ಸಲಹೆ ಕೊಟ್ಟರು. ನಾನಿಲ್ಲ, ನೋ ನೋ ನೋ, ಈಗ ಏನಾದರೂ ಮಾಡಬೇಕು ಅಂತೇಳಿ ಹಠಕ್ಕೆ ಬಿದ್ದೆ ನಾನು. ಪ್ರಕಾಶ್ ಬೆಳವಾಡಿಯವರ ಕನಸು ಮತ್ತೆ ಸಾಕಾರಗೊಂಡದ್ದು ರಂಗಾಯಣದಿಂದ ಬಂದ ಆ ಕರೆಯಿಂದ. ಆಗಲೂ ಪರ್ವ ಮಾಡೋಕ್ಕೆ ನನಗೆ ಭಯ ಇತ್ತು, ಸಾರ್ಥ ಮಾಡೋಣ ಅಂತಂದೆ ನಾನು. ಆಮೇಲೆ ಇಲ್ಲಿ ಕಲಾವಿದರೇ ಹೇಳಿದ್ರು, ಸಾರ್ಥ ಬದಲು ನೀವು ಹೇಳ್ದಂಗೆ ಪರವಾನೆ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಅಂತ. ನನಗೆ ಒಂದು ಡೌಟ್ ಇದ್ದದ್ದು, ಅವ್ರಿಗೂ ಯಾರಿಗೂ ಪರ್ಮಿಷನ್ ಕೊಡಲ್ಲ ಅಂತ ಹೇಳೋದು. ಹನೂರು ಕೃಷ್ಣಮೂರ್ತಿ ಅಂತ ಹೇಳುವವ್ರ ಮನೆಗೆ ಹೋದ್ವಿ, ನಮಗೊಂದು ಸೇತು ಬೇಕಾಗಿತ್ತು. ಹಾಗೆ ಹನೂರು ಕೃಷ್ಣಮೂರ್ತಿ ಅಂತ ಪ್ರಕಾಶ್ ಬೆಳವಾಡಿ ನಾನು ಜಂಟಿ ನಿರ್ದೇಶಕರು ಹೋಗಿ ನನಗೆ ತೋಚಿದ ಮಟ್ಟಿಗೆ ನಾನು ಅವ್ರಿಗೆ ವಿವರಿಸಿ ಹಿಂಗೆ ಮಾಡ್ತೀನಿ ಅಂತ. ಅವರು ಡೀಟೇಲ್ಡ್ ನಾವು ಹೋಗೋಕ್ಕೆ ಮುಂಚೆನೇ ಒಂದು 4-5 ಪುಟದ್ದು ನೋಟ್ಸ್ ಮಾಡಿಕೊಂಡು ಕಾಯ್ತಾ ಇದ್ರು ಅವರು, ಪಾಯಿಂಟ್ ಬೈ ಪಾಯಿಂಟ್ ನನಗೆ ಹೇಳಿದ್ರು. ನಮ್ಮ ಭಾರತೀಯ ಪರಂಪರೆ ಒಳಗೆ ರಸ ಧ್ವನಿ ಔಚಿತ್ಯ ಅಂತ ಏನು ಮೂರು ಬಹಳ ಮುಖ್ಯವಾದ ತತ್ವಗಳನ್ನು ಹೇಳ್ತಾರೆ. ಮೂರು ಪರಸ್ಪರ ಇದು ಪೂರಕವಾದಂಥ ತತ್ವಗಳು. ಅದು ನಾವೊಂದು ಫ್ರೀ ಇಂಟರ್ಪ್ರಿಟೇಷನು, ಅದರ ಅರ್ಥವನ್ನು ಟೆಕ್ಸ್ಟಿಂದನೇ ಗ್ರಹಿಸ್ಕೊಂಡು ಮಾಡೋ ಥರದ್ದು ಮಾಡಬೇಕು ಅಂತ ಇತ್ತು ನಮಗೆ. ಅದರಲ್ಲಿರೋದು ಎಲ್ಲವೂ ಇಟ್ಕೊಂಡು ಮಾಡೋದಕ್ಕಾಗಲ್ಲ ಅಂತ ನಮಗೆ ಗೊತ್ತಿತ್ತು. ಸೂಕ್ತವಾಗಿದ್ದನ್ನು ನಾಟಕಕ್ಕೆ ಆಯ್ಕೆ ಮಾಡಿಕೊಂಡು ಅನಿವಾರ್ಯವಾಗಿ ಕೆಲವು ಇಂಪಾರ್ಟೆಂಟ್ ಇದ್ದದನ್ನು ಬಿಟ್ಟು ಮಾಡಬೇಕು ಅಂತ ಆಗಿದೆ. ಹಾಗಾಗಿ ಅವರು ಪರ್ಮಿಷನ್ ನಮಗೆ ಕೊಟ್ಟರು. ಸೆಕೆಂಡ್ ಸ್ಟೇಜ್ ಏನಂದರೆ ರಂಗಪಠ್ಯವನ್ನು ಮಾಡೋದು, ಅದು ದೊಡ್ಡ ಸವಾಲಿನ ಪ್ರಶ್ನೆಯಾಗಿದೆ. ನೀವು ಮಹಾಭಾರತವನ್ನು ಬಳಸ್ಕೊಂಡು ಯಾವ್ಯಾವ ರೀತಿಯಾದ್ರೂ ಮಾಡ್ಬೋದು, ಅದರ ಪರ್ವವನ್ನು ಬಳಸ್ಕೊಂಡು ಯಾವ್ಯಾವ ರೀತಿಯೂ ಮಾಡೋದಕ್ಕೆ ಆಗೋದಿಲ್ಲ. ಇದು ಲಕ್ಷ್ಮಣ ರೇಖೆ ನಾನು ಹೇಳ್ತಿರೋದು. ಮಹಾಭಾರತ ಯಾರೇನು ಬೇಕಾದ್ರೂ ಮಾಡ್ಕೋಬೋದು, ಆದರೆ ಪರ್ವ ಅದನ್ನು ಮಾಡಿದೆ ಇವಾಗ, ಅದರದ್ದೊಂದು ವರ್ಷನ್ ಮಾಡಿದೆ. ಅದು ನೀವೇನಾದ್ರದ್ದು ಇನ್ನೊಂದು ವರ್ಷನ್ ಮಾಡೋದು ಅಂತ ಬರುತ್ತೆ ಪ್ರಶ್ನೆ. ನಿಜವಾಗಲೂ ಪರ್ವದಂತಹ ಕೃತಿಯನ್ನು ಬೇರೆ ಯಾವ ಮಾಧ್ಯಮಕ್ಕೆ ತರೋದು ತುಂಬ ಕಷ್ಟ, ಸಿಕ್ಕಾಪಟ್ಟೆ ಕಷ್ಟ. ಇಟ್ಸ್ ಎ ಬ್ಯೂಟಿಫುಲ್ ಫ್ರಸ್ಟ್ರೇಟಿಂಗ್ ಎಕ್ಸ್ಪೀರಿಯನ್ಸ್. ಏನು ಮಾಡೋಕ್ಕೂದ್ರೂ ಇದು ಬಿಟ್ಟವಲ್ಲ ಅದು ಬಿಟ್ಟವಲ್ಲ ಇದು ನುಣಿಸ್ಕೊಂಡು ಹೋಗ್ತಿದೆಯಲ್ಲ ಅಂತ ಅನ್ನಿಸ್ತಾ ಹೋಗುತ್ತದೆ. ಸಂಗೀತವನ್ನು ಅನುವಾದ ಮಾಡೋಕ್ಕೆ ಹೋದಂತೆ ಪರ್ವವನ್ನು ಒಂದು ದೊಡ್ಡ ದೊಡ್ಡ ಪಾತ್ರಗಳಾಗಿ ಕಾಣಬಹುದು, ದೊಡ್ಡ ದೊಡ್ಡ ಸನ್ನಿವೇಶಗಳಾಗಿ ಕಾಣಬಹುದು, ಅಮುಖ್ಯ ಪಾತ್ರಗಳಲ್ಲಿ ಕಾಣಬಹುದು, ಗೌಣವಾದ ವಿವರಗಳಲ್ಲಿ ಕಾಣಬಹುದು. ಇಷ್ಟು ಸಾಂದ್ರವಾಗಿ ಕೃತಿ ಬರೆಯೋದು ತುಂಬ ಕಷ್ಟ. ಮೂಲ ಕೃತಿಯ ಉದ್ದೇಶಕ್ಕೆ ತದ್ವಿರುದ್ಧವಾಗ ಅಥವಾ ಅದನ್ನು ವಿಕೃತಗೊಳಿಸೋ ನಾವು ಅದನ್ನು ಮಾಡಬಾರ್ದು ಅನ್ನೋ ಎಚ್ಚರಿಕೆ ಇಟ್ಕೊಂಡು ಮಾಡಬೇಕು ಅಂತ ನಾನು ಅನ್ಕೊಳ್ತೀನಿ. ನಾನು ಸ್ಕ್ರಿಪ್ಟನ್ನು ಓದಿದೆ, ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ. ಉಳಿದದ್ದೆಲ್ಲನೂ ನೀವು ಯಾವ ರೀತಿ ಮಾಡ್ತೀರ ಅಂತ ಅನ್ನೋದನ್ನು ಅವಲಂಬಿಸಿದೆ. ನಾಟಕೀಯತೆ ಪರ್ವ ಕಾದಂಬರಿಯಲ್ಲಿ ತುಂಬ ಇದೆ. ಅವರು ಎಷ್ಟೋ ನಟರಿಗೆ ಬೇಕಾಗಿರ್ತಕ್ಕಂಥ ಆ ಆ್ಯಕ್ಷನ್ನೆಲ್ಲ ಬರೆದಿಟ್ಟಿದ್ದಾರೆ.
ನಾನು ಕರ್ಣನ ಸೀನ್ಸ್ ಬರೆದಾಗಿಲ್ಲಿ ನಿಮ್ಗೆ ಹೆಂಗೆ ಹೇಳೋದು ಗೊತ್ತಿಲ್ಲ, ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ನಮ್ಮ ಮನೇಲಿ ಬರೀಬೇಕಾದ್ರೆ ನಾನು ಹೇಳ್ತೇಳೋದು ನೀವು ಓದಬೇಡ ನೀನು ಸ್ವಲ್ಪ ಒಂದಿನ ಬಿಟ್ಟು ಮಾಡು ಅಂತಂದ್ಲು. ಆಗ ನಾನು ಇಲ್ಲಿ ಬಂದು ಫಸ್ಟ್ ಟೈಮ್ ಓದಿದಾಗ ಅದನ್ನು ನಾನು ಹೇಳಿದೆ, ನಾನು ಗಂಭೀರವಾಗಿ ಓದ್ತೀನಿ, ನಾನು ಎಮೋಷ್ನಲ್ ಆಗಲ್ಲ ಅಂಥೇಳಿ ಓದ್ತಾ ಓದ್ತಾ ನಾನು ಐ ಬ್ರೋಕ್ ಡೌನ್, ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಉದ್ವೇತಿ ಸುಭಗೋ ವಿಶ್ವಚಕ್ಷಾಃ ಸೂರ್ಯಮಾನುಷಾಣಾಃ. ಈಗ ಬೇರೆ ಪಾತ್ರಗಳಲ್ಲಿ ನಿಮಗೆ ಭಾವನೆಗಳು ಒಂದು ಟೆಂಡೆನ್ಸಿಲಿ ಹೋಗುತ್ತೆ, ಒಂದು ಫ್ರೀಕ್ವೆನ್ಸಿಲಿ ಹೊರಟೋಗುತ್ತೆ. ಬಟ್ ಈ ಪಾತ್ರದಲ್ಲಿ ಭಾವಶೋಧನೆ ತುಂಬ ಇದೆ, ಒಂದು ಸರಿ ಮೇಲೆ, ಒಂದು ಸರಿ ಕೆಳಗೆ, ಒಂದು ಸರಿ ದುಃಖ, ಒಂದು ಸರಿ ಕೋಪ. ಯಾಕೆಂದರೆ ಈ ಕರ್ಣ ಅಂದ್ರೇ ಅವನ ಏನವನು ಅಂತ ಹುಡ್ಕೊಂಡು ಹೋಗೋದೇ ಒಂದು ಜರ್ನಿ ತುಂಬ ದೊಡ್ಡದಿದೆ. ಚಕ್ಷುರ್ಮಿತ್ಯಸ್ಯ ವರುಣಸ್ಯ ದೇವಃ ಚರ್ಮೇವಃ ಸಮಮಿತ್ಯವಾಂಸಿ. ಈ ಕೊನೆಗೆ ಕುಂತಿ ಜೊತೆ ಮಾತಾಡಿ ಅವನು ಕುಂತಿ ಮತ್ತು ಕರ್ಣನ ಮಾತುಕತೆ ಆದಮೇಲೆ ಹೋಗ್ತಾನಲ್ಲ, ಅವನು ಹೋಗುವಾಗ ಒಂದು ಮಾತು ಹೇಳ್ತಾನೆ, ನಿನ್ನ ಮಾತೃತ್ವವನ್ನು ಅಲ್ಲಗಳೆದರೆ, ನಿನ್ನ ಮಾತೃತ್ವವನ್ನು ಅಲ್ಲಗಳೆದರೆ ಈ ಸುಳ್ಳನ್ನು ಅಲ್ಲಗಳೆದ ಸುಳ್ಳನ್ನು ನನಗೆ ನಾನೇ ಹೇಳಿಕೊಂಡಂತೆ ಅಂದರೆ ತುಂಬ ಅವನು ತುಂಬ ಕೆಳಗಿಳಿದು ಬಿಡ್ತಾನೆ. ಇದು ರಾತ್ರಿಯಲ್ಲಿ ಮಾಡೋ ಥರದ್ದು ನಾಟಕ ಅಲ್ಲ, ಅಂದರೆ ಮನರಂಜನೆಗೆ ತುಂಬ ಕಮ್ಮಿ ಇದೆ ಇದರಲ್ಲಿ. ಅಲ್ಲ, ಒಟ್ಟಿನೊಳಗೆ ನೋಡಿ, ನಾಟಕದಲ್ಲಿ ಎಲ್ಲನೂ ಸೇರ್ಕೋಬೇಕಲ್ಲ, ಅಂದರೆ ಈ ಮೇಕಪ್ಪು ಇರಬೇಕು, ಸೇರ್ಕೋಬೇಕು, ಆ ಹಿನ್ನೆಲೆ ಇರಬೇಕು, ಆಮೇಲೆ ಹಿನ್ನೆಲೆ ಕೊಡ ಬರುವಂಥ ಸೌಂಡ್ ಬರಬೇಕು, ಇದರೊಳಗೆಲ್ಲನೂ ಇದಕ್ಕೆ ತಕ್ಕನಾದಂಥ ಮುಖ ಇರುವಂಥ ಪಾತ್ರಧಾರಿಗಳು ಇವರೆಲ್ಲ ಬೇಕು, ಎಲ್ಲವನಿಗೂ ಎಲ್ಲ ಪಾತ್ರನೂ ಮಾಡೋಕ್ಕಾಗಲ್ಲ. ಸೊ ಇವೆಲ್ಲನೂ ಸೇರಿಸಿ ಮಾಡುವಾಗ ಅವ್ರಿಗೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ನಾವೇನೋ ಕಾದಂಬರಿ ಬರೀಬೇಕಾದರೆ ನಾವು ಇದು ಮಾಡ್ತೀವಿ, ಏನೋ ಬೇಕಾದ ಏನೋ ಬೇಕಾದಾಗ ಡಿಸ್ಕ್ರೈಬ್ ಮಾಡ್ತೀವಿ. ಈ ನಾಟಕ ಮಾಡ್ತಿರೋದು ಹೇಳ್ತೀನಿ ನಾನು, ಕುಂತಿ ಮನಸ್ಸಲ್ಲಿ ಏನೋ ಅನ್ನಿಸ್ತಾ ಇರುತ್ತೆ. ಅವಳಿಗೆ 80 ವರ್ಷ ಆಗಿದೆ ಕುಂತಿಗೆ, ಹಿಂದೆ ಅವಳಿಗೆ ಆಗಿದ್ದ ಅನ್ಯಾಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ನೀವು ಹಿಂದಿನದು ಸ್ಮರಿಸಿದಾಗ ನೀವು ಅದಾಗಿರಲ್ಲ, ಈಗ ಅವಳು ನೆನಪು ಮಾಡಿಕೊಂಡಾಗ ಆ ಘಟನೆ ನಾನು ತೋರಿಸಿದಾಗ ಈ ಕುಂತಿಯ ಮನಸ್ಥಿತಿ ಇಟ್ಕೊಂಡು ಅದನ್ನು ಮಾಡೋಕ್ಕಾಗಲ್ಲ. ಆಗ ಆ ಕುಂತಿ ಮಾಡ್ತಾ ಇರೋ ಪಾತ್ರ ಇಲ್ಲಿಂದ ಹೋಗಿ ಅದು ಏಕಪಾತ್ರ ಅಭಿನಯ ಮಾಡ್ದಂಗೆ ಮಾಡೋಕ್ಕೆ ಹೋದರೆ ಒಂಥರದ್ದು ಒರಟಾಗಿ ಬಂದ್ಬಿಡುತ್ತದು. ಎಲ್ಲ ಕಡೆ ಬಳಸಲ್ಲ ನಾ, ಅದಕ್ಕೆ ಕೆಲವು ಕಡೆ ಇನ್ನೊಂದು ಕುಂತಿಯನ್ನು ಇಟ್ಕೊಂಡು ಮಾಡ್ತೀನಿ. ಇದು ನಿಮ್ಮ ಮಹಾಭಾರತದ ಕುಂತಿ ಅಲ್ಲ, ಇವಳು ಪರ್ವದ ಕುಂತಿ. ಇವಳು ಇಲ್ಲದೇ ಇದ್ದಿದ್ರೆ ಆ ಕ್ಷೇತ್ರದ ಬಗ್ಗೆ ಆಗಲಿ, ಬೀಜದ ಬಗ್ಗೆ ಆಗಲಿ, ಗಂಡನ ಸಂಡತ್ವದ ಬಗ್ಗೆ ಆಗಲಿ, ಪರ್ವದಲ್ಲಿ ಎಲ್ಲವನ್ನೂ ಮಾತಾಡಿದ್ದಾಳೆ ಅವಳು. ನನಗೊಂದು ಮಗು ಕೊಡುವೆಯಾ? ಬೇಗ ಅದರಿಂದ ಧರ್ಮ ಹುಟ್ಟಿದ. ಆ ವಿಭಾವ ಅನುಭವ ಪ್ರೇಕ್ಷಕರಲ್ಲಿ ಅನುಭವಕ್ಕೆ ಸಿಗುತ್ತಲ್ಲ, ಅದು ಸೃಷ್ಟಿ ಮಾಡುವ ರಸ ಸಾಹಿತ್ಯಕ್ಕಿಂತ ಬೇರೆಯದು ಅಂತ ಹೇಳ್ತೀನಿ. ಅದು ಈ ಪರ್ವದಲ್ಲಿ ನಾನು ಕಾಣ್ಕೊಂಡ ಒಂದು ಸಾಧ್ಯತೆ, ಮಾಡ್ತಾ ಇರುವ ಪ್ರಯತ್ನ. ನಾವು ಮೊದಲು ಚರ್ಚೆ ಮಾಡಿದ್ದೇನೆಂದರೆ ನಾವು 5 ಎಪಿಸೋಡ್ಗಳನ್ನು ಮಾಡೋಣ ಅಂತ. ಸೋಮವಾರದಿಂದ ಶುಕ್ರವಾರದವರೆಗೆ ಅಥವಾ ಶನಿವಾರದವರೆಗೆ ಬರ್ತಾ 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 ಅದು 3 ಎಪಿಸೋಡಿಗೆ ಇಳಿತು. ಅದಕ್ಕೆ 3 ಹೆಸರು ಕೊಟ್ಕೊಂಡಿವಿ, ಆದಿಪರ್ವ, ನಿಯೋಗ ಪರ್ವ, ಯುದ್ಧ ಪರ್ವ ಅಂತ. ಈ ನಾಟಕ ಮಹಾಭಾರತದ್ದಾದರೂ ಯುದ್ಧರಂಗದ್ದು ಸೀನ್ ಅಂತ ಬರೋದಿಲ್ಲ ಇದರಲ್ಲಿ, ಯುದ್ಧರಂಗದಲ್ಲಿ ನಡೆದದ್ದು ವರದಿ ಆಗುತ್ತೆ. ಇದರ ಸಂಭಾಷಣೆಗಳು, ಚಿಂತನೆಗಳು, ಸ್ಮರಣೆಗಳು, ಕಷ್ಟಗಳು, ಪವಣೆಗಳು ಇಂಟಿಮೇಟಾಗಿ ನಡೆಯೋದಿದು.
ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಅವರ 90 ವಯಸ್ಸು ಅವರಿಗೆ ಅವರು 4 ಬಾರಿ ರಂಗಾಯಣಕ್ಕೆ ವಿಸಿಟ್ ಮಾಡಿದ್ದಾರೆ ನಮಸ್ಕಾರ ಆಕ್ಟ್ 1 ಅನ್ನು ಸ್ವಲ್ಪ ಒಂದು 20 ನಿಮಿಷ ನಾನು ಓದ್ತೀನಿ ನಾನು ಓದ್ಮೇಲೆ ನಾವು ಇವ್ರ ಮುಂದೆನೆ ಒಂದು ಎರಡು ಸೀನ್ ನಾವು ಬ್ಲಾಕ್ ಮಾಡೋಣ ಶಲ್ಯ ನಿನ್ನ ಮಗಳು ಹಿರಣ್ಯವತಿ ಋತುಮತಿಯಾಗಿ ಈಗಾಗಲೇ 50 ಸಲ ಬಹಿಷ್ಠೆ ಆಗಿರಬಹುದು ಈ 50 ಸಲದ ನಷ್ಟಕ್ಕೆ ನೀನು ನಾನು ನಿಮ್ಮಜ್ಜ ಮೂರು ಜನವು ನರಕವಾಸ ಮಾಡಬೇಕೋ ಏನು ಮದುವೆಗೆ ಮುನ್ನ ಮಕ್ಕಳಾದರೆ ತಪ್ಪೇನು ನಾನು ಫಸ್ಟ್ ಓದ್ದೆ ಯಾಕೆ ಓದ್ದೆ ಅಂದರೆ ಅವ್ರಿಗೆ ಗೊತ್ತಾಗಲಿ ನಾನು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ಕಾಣಿಸ್ಲಿ ಅಂದ್ಬಿಟ್ಟು ನಾ ಓದ್ದೆ ಅದಾದ ಮೇಲೆ ಅವ್ರ ಕೇಳಿ ನಾನು ಬ್ಲಾಕ್ ಮಾಡಿಸ್ದೆ ಆಕ್ಟ್ ನೀವು ಕೆಳಗೆ ಮಲಗಬೇಕು ಆ ಥರ ಒಂದು ಅರೇಂಜ್ಮೆಂಟ್ ಮಾಡ್ಕೋಬೇಕು ಅಲ್ಲಿ ಮೇಲಿದೆಯಲ್ಲ ಅವಳು ಮಲಗ್ತಾಳೆ ನೀವು ನಿಮ್ಗೆ ಬೇಡ ನೀವು ಅದು ನಿಮ್ಮ ಏನು ಮಾಡಿ ಗೊತ್ತಾ ಮಗಳಿಗೆ ಜಡೆ ಹಾಕ್ತಾರೆ ಅಂತ ಹೇಳಿ ಇನ್ನು ಹಾಂ ಇನ್ನೇನು ಹಾಂ ನಿನ್ನ ಮಗಳು ಋತುಮತಿಯಾಗಿ 50 ಸಲ ಬಹಿಷ್ಠೆ ಆಗಬಹುದು ಗರ್ಭದಲ್ಲಿ ರುಚಿ ಚಕ್ರ ಬಂದಾಗ ಗರ್ಭ ಕಟ್ಟದೆ ನಷ್ಟವಾದ್ರೆ ಎಷ್ಟು ಪಾಪ ಕುರು ಪಾಂಚಾಲ ಕಾಶಿ ಮಗಧ ಚೇಲಿ ಅಂತ ವಿದರ್ಭ ಈಗ ಅದು ಮುಗಿಸಿದ ಮೇಲೆ ಆಕ್ಟ್ರೆಸ್ನಲ್ಲೇ ಇಲ್ಲಿ ಕೂಡಿಸಿ ಭೈರಪ್ಪ ಅವ್ರ ಕೇಳಿ ಸ್ವಲ್ಪ ಮಾತಾಡಿಸಿ ಇದು ಭಾಳ ವಿಶೇಷ ಒಂದು ಐತಿಹಾಸಿಕ ಒಂದು ಸಂದರ್ಭ ಅವಕಾಶ ಅಂತ ನನಗೆ ಅನಿಸುತ್ತೆ ನಾನು ಅದಕ್ಕೆ ಭೈರಪ್ಪ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವ್ರಿಗೆ ತೋಚಿದ್ದು ಅವರಿಗೆ ಈಗ ತುರ್ತಾಗಿ ಅನಿಸಿದ್ದು ಅವ್ರು ಹೇಳಲಿ ನೀವು ಅದಕ್ಕೆ ಮುಕ್ತವಾಗಿ ನೀವು ಯಾರ್ಯಾರು ಅದಕ್ಕೆ ಪ್ರತಿಕ್ರಿಯಿಸ್ಬೋದು ಕೇಳಿ ಪ್ರಶ್ನೆನ ಉಪಪಾಂಡವರನ್ನು ನೋಡಿ ಆ ಸೇವಕರು ಕೇಳ್ತಾರೆ ನೀವು ಯಾರ್ಯಾರಿಗೆ ಅಪ್ಪ ಅಂತೀರಿ ಯಾರ್ಯಾರಿಗೆ ಚಿಕ್ಕಪ್ಪ ಅಂತೀರಿ ಅಂತ ಕೇಳ್ತಾರೆ ಆ ಮಕ್ಕಳ ಆ ಧರ್ಮ ಸಂಕಟವನ್ನು ಹಾಗೆ ನೀವು ಹೇಗೆ ಸರ್ ಅದನ್ನು ಅನುಭವಿಸಿ ಅದನ್ನು ಕಲ್ಪಿಸ್ಕೊಂಡು ಬರೀತೀರಿ ಈ ಪರ್ವ ನಿಮಗೆ ಅಂಥ ಭಾವವನ್ನು ಎಲ್ಲಿ ಎಷ್ಟು ಸಲ ಕೊಟ್ಟಿದೆ ಯಾವ್ಯಾವ ಭಾಗ ಕೊಟ್ಟಿದೆ ಉದ್ದಕ್ಕೂ ಎಲ್ಲ ಇದ್ರೊಳಗೂ ಕೊಟ್ಟಿದೆಯೇ ಹಾಗಿದ್ದರೆ ಇಟ್ ಇಸ್ ಎ ಸಕ್ಸಸ್ಫುಲ್ ನಾವೆಲ್ ನಮ್ಮ ಜೀವನದಲ್ಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಸೈನ್ಮೆಂಟ್ ಬಂದಿದ್ದು ಪರ್ವ ಇಟ್ ಇಸ್ ರಿಯಲಿ ಬಿನ್ ಅ ಬೆಂಚ್ ಮಾರ್ಕ್ ಫಾರ್ ಮೀ ಅವ್ರು ಹೇಳಿದ್ರು ಯಾವ ಕಾಲದಲ್ಲಿ ಇಟ್ಟು ಮಾಡ್ತೀಯ ನೀನು ನಾನು ಹೇಳಿದೆ ಪ್ರೀ ಹಿಸ್ಟ್ರಿಯಲ್ಲಿ ಮಾಡಬೇಕು ಯಾಕಂದರೆ ಆ ದಿನದಲ್ಲಿ ನಮಗೆ ಬರೀ ಖಾದಿ ಬಟ್ಟೆ ಇದ್ದಿದ್ದು ಬೇರೆ ಏನಿರಲಿಲ್ಲ ಖಾದಿ ವುಲ್ನಲ್ಲಿ ಅಲ್ದ್ರೆ ಸಿಲ್ಕ್ನಲ್ಲಿ ಅಲ್ದ್ರೆ ಕಾಟನ್ನಲ್ಲಿ ಸೊ ನಾ ಇನ್ನು ಬೇರೆ ಒಂದು ಅಂದರೆ ತುಂಬ ಕಲರ್ ಇರಲಿಲ್ಲ ನಮ್ಮ ಬಟ್ಟೆಯೆಲ್ಲ ವೆಜಿಟೇಬಲ್ ಡೈಸ್ನಲ್ಲಿ ಮಾಡ್ತಾ ಇದ್ದೇವೆ ನಾವು ಇಂಡಿಗೋ ಮ್ಯಾಡರ್ ಈ ಥರದ್ದು ಬಣ್ಣ ನಾವು ಹಚ್ತಾ ಇದ್ದೇವೆ ಬಟ್ಟೆಗೆ ಸೊ ನಾವು ಸೀರೆ ಇವಾಗ ಡಿಸೈನ್ ಮಾಡುವಾಗ ಸೀರೆ ಹೆಂಗೆ ಹಾಕಬೇಕು ಬಿಕಾಸ್ ಮೈಸೂರು ಸ್ಟೈಲ್ ಓಡಲ್ಲ ನಾವು ಸ್ವಲ್ಪ ಓಲ್ಡ್ ಫ್ಯಾಷನ್ ಸ್ಟೈಲ್ನಲ್ಲಿ ಒಂದು ಡ್ರಾಪ್ಡ್ ದುಪ್ಪಟ್ಟ ಅಂತ ಕರಿತೇವೆ ಆ ಸ್ಟೈಲ್ನ ಸೊ ಇಲ್ಲಿ ಕೆಳಗಡೆಯಿಂದ ಬಂದ ಪಲ್ಲ ಮೇಲೆ ಬರುತ್ತೆ ಸೊ ಮೇಲೆ ಬಂದು ಪಲ್ಲ ಸುತ್ತ ಹಾಕ್ಕೊಳ್ಬಹುದು ಸೊ ನಾನು ಡ್ರೇಪಿಂಗಿಂದ ನಾನು ಬಿಡಲಿಲ್ಲ ನಾನು ಎಲ್ಲ ಡ್ರೇಪ್ಸ್ನೇ ಯೂಸ್ ಮಾಡಿದೆ ಬಿಕಾಸ್ ನಮಗೆ ಇಂಡಿಯಾದಲ್ಲಿ ಸ್ಟಿಚಿಂಗ್ ಇರಲಿಲ್ಲ ನಮಗೆ ಬರೀ ಮುಗಲ್ಸ್ ಅವ್ರು ಬರುವಾಗ ನಮಗೆ ಸ್ಟಿಚಿಂಗ್ ಬಂತು ಕಂಟ್ರಿಗೆ ಅಷ್ಟು ತನಕ ನಾವು ಬರೀ ಸೀರೆ ಡ್ರೇಪು ಧೋತಿ ಡ್ರೇಪು ಪಂಚೆ ಡ್ರೇಪು ಅಂಗವಸ್ತ್ರಂ ಡ್ರೇಪ್ ಎಲ್ಲ ಬರೀ ಡ್ರೇಪ್ಸ್ ಆಗಿತ್ತು ಆ್ಯಂಡ್ ಇಂಡಿಯನ್ ಡ್ರೇಪಿಂಗ್ ಟೆಕ್ನಿಕ್ಸ್ ಆರ್ ದ ಬೆಸ್ಟ್ ಇನ್ ದ ವರ್ಲ್ಡ್ ನಮಗೆ ಸೀರೆ ಅಬೌಟ್ 90 ವೆರೈಟೀಸ್ ಇದೆ ಹಾಕೋದು ಸೀರೆ ಪಂಚೆ ಒಂದು 16 ವೆರೈಟಿ ಇದೆ ಹಾಕೋದು ಅದರ ಜೊತೆ ಒಳಗಡೆ ಈ ಈ ಪಾತ್ರಕ್ಕೆ ಈ ಥರದ ಸೂಚ್ಯವಾಗಿರುವಂಥ ಒಂದು ಚಿಹ್ನೆಯನ್ನು ಅಂದರೆ ಸಣ್ಣದಾಗಿ ಒಂದು ತಲೆಯ ಹಣೆ ಇದಿರ್ಬೋದು ಹಣೆಬಟ್ಟಿರ್ಬೋದು ಮೀಸೆಯಿಂದ ಇರ್ಬೋದು ಅದು ಆ ಥರದ ಸಿಂಬಾಲಿಕ್ ಆಗಿ ಏನಾದರೂ ಮಾಡಲಿಕ್ಕಾಗತ್ತಾ ಒಂದು ಪೌರಾಣಿಕ ನಾಟಕಗಳ ಪಾತ್ರಗಳೇ ಬಂದರೂ ಕೂಡ ಇಲ್ಲಿ ಮನುಷ್ಯರಿಗೆ ಹತ್ತಿರವಾಗಿದೆ ನಮಗೆ ಹತ್ತಿರವಾಗಿರುವಂಥದ್ದು ಹಾಗೆಯೇ ಸಹಜತೆಗೆ ನಾವೆಷ್ಟು ಸಾಧ್ಯನೋ ಅಷ್ಟು ಮಾಡ್ತಿದ್ದೀವಿ ಈ ಚಕ್ರವ್ಯೂಹದ ತಂತ್ರ ನನಗೆ ಗೊತ್ತಿದೆ ಮುಕ್ತಾವ್ಯದಲ್ಲಿ ನಮ್ಮ
ಸಂಕೀರ್ತಿ ಅಂತ ಹೇಳುವವರು ಆಭರಣಗಳನ್ನು ಪ್ರಾಪರ್ಟಿಗಳನ್ನು ಮಾಡಿದ್ದಾರೆ. ಇಂಟಿಮೇಟ್ ಶೈಲಿಯಲ್ಲಿ ನೀವೊಬ್ಬ ನಟನ್ನ ಕರ್ಕೊಂಡು ಬಂದು ಅವನಿಗೆ ಕಿರೀಟ ಕೊಟ್ಟು ಇಲ್ಲೆಲ್ಲ ಅವನಿಗೆ ಪೂಜಕೀರ್ತಿ ದೊಡ್ಡ ಮಾಲೆ ಎಲ್ಲ ಹಾಕಿ ಅವನಿಗೆ ನಡೆಯೋಕ್ಕೆ ಆಗಲ್ಲ ಗದೆ ಇಟ್ಕೊಂಡು ಓಡಾಡೋ ಥರ ಮಾಡಿಬಿಟ್ರೆ ನೀವು, ಅದೆಲ್ಲ ನಾಟಕದ ಕತೆ. ನಮ್ಮ ರಂಗಾಯಣದ ಹಿರಿಯ ಕಲಾವಿದ, ಭಾಳ ದೊಡ್ಡ ಡಿಸೈನರ್, ಕರ್ನಾಟಕದ ಇವತ್ತು ದೊಡ್ಡ ಥಿಯೇಟರ್ ಡಿಸೈನರ್ ದ್ವಾರಕನಾಥ್ ಅದ್ಭುತವಾದ ರಂಗವಿನ್ಯಾಸವನ್ನು ಕಟ್ಟಿಕೊಟ್ಟಿದ್ದಾರೆ. ಎರಡನೇದೇನೆಂದರೆ ಇಂಟಿಮೇಟ್ ಸ್ಟೇಜ್ ಆಗಿರೋದ್ರಿಂದ ಯಾವ ಭಾಗವೂ ಪರ್ಫೆಕ್ಟ್ಲಿ ಡಿಫೈನ್ಡ್ ಫಾರ್ ಎ ಸೀನ್ ಆಗಬಾರ್ದು, ಆಗಿಬಿಟ್ರೆ ಅದನ್ನು ಮತ್ತೆ ಬಳಸೋದಕ್ಕಾಗೋದಿಲ್ಲ. ಮತ್ತು 7.5 ಗಂಟೆ ನೀವು ಮಾಡಿದಾಗ ಅಂದರೆ 70-80 ಸೀನ್ ಮಾಡಿ ನೀವು ಅದರಲ್ಲಿ 70-80 ಸಲ ಬ್ಲ್ಯಾಕ್ಔಟ್ ಮಾಡಿ ಸೆಟ್ ಚೇಂಜ್ ಮಾಡ್ತಾ ಕೂತಿದ್ರೆ ಯಾರಿಗೆ ತಾಳ್ಮೆ ಇರುತ್ತೆ? ಅದಕ್ಕೆ ಒಂದು ಸೀನಿಂದ ಇನ್ನೊಂದು ಸೀನಿಗೆ ಎಷ್ಟು ಸುಲಭ ಹರಿಬೇಕು ಅಂದರೆ ಮಧ್ಯೆ ಬ್ರೇಕ್ ಇದ್ದಂಗೆ ಇರ್ಕೊಡೋದು, ಆ ಥರ ಮಾಡಬೇಕು ನಾವು. ರಾಗಮಾಲಿಕೆ ಆಗಿರುತ್ತಲ್ಲ ಆ ಥರ ಇರಬೇಕಂತ. ನಟ ಬೆಳಕಿಲ್ಲದೆ ನಟಿಸಬಾರದು ಅಂತ ಒಂದು, ಅದು ಬೆಳಕು ಯಾವ ರೂಪದ ಬೆಳಕಾಗಬಹುದು, ಪಂಜಿನ ಬೆಳಕಾಗ್ಬೋದು ಅಥವಾ ರಿಫ್ಲೆಕ್ಟ್ ಬೆಳಕಾಗ್ಬೋದು, ಯಾವುದೇ ತರದ ಬೆಳಕಾಗಿರ್ಬೋದು, ಆ ಬೆಳಕಿನ ಜೊತೆಗೆ ನಟ ಒಂದು ಸಂವಾದ ಆಗಬೇಕು. ಬೆಳಕು ಅನ್ನೋದು ಒಂದು ಲ್ಯಾಂಗ್ವೇಜ್ ಅದು ಕೂಡ. ಅದಕ್ಕೆ ಬೆಳಕಿನ ವ್ಯವಸ್ಥೆ ತುಂಬ ಮುಖ್ಯ ಆಗುತ್ತೆ. ಬೆಳಕು ಬದಲಾಯಿಸೋ ರೀತಿ ಇರುತ್ತಲ್ಲ, ಅದು ಮೂಡನ್ನು ಸೃಷ್ಟಿ ಮಾಡೋದು. ಮತ್ತು ಇದು ಇದ್ದಿದ್ದ ಸ್ಟೇಜನ್ನೇ ನಾವು ಬೇರೆ ಬೇರೆ ಥರ ಬಳಸೋದಕ್ಕೆ ಆಗುತ್ತೆ ಬೆಳಕಿನ ಮೂಲಕ. ಇದು ಇದು ಭಯಂಕರ ದೊಡ್ಡ ಸವಾಲು ನಮಗೆ ಈ ಸಲ ಪರ್ವ ನಾಟಕದ್ದು, ಭಾಳ ದೊಡ್ಡ ಸವಾಲು. ಯಾಕಂದರೆ ಒಂದು ಕಾಲ ದೇಶ ಇದನ್ನು ಒಂದೇ ಕಡೆಗೆ ತಂದಿದ್ದಾರೆ, ನಿರ್ದೇಶಕ ಒಂದೇ ಸ್ಥಳದಲ್ಲಿ ಆಗುತ್ತೆ. ಇದು ಆಲ್ಮೋಸ್ಟ್ ರಿಯಲಿಸ್ಟಿಕ್ ಥರದ ನಾಟಕ. ಮೇಜರ್ ಆಗಿ ನಾವು ಯೋಚನೆ ಮಾಡ್ತಾ ಇರೋದು 3 ಡೈಮೆನ್ಷನ್ ಅಂದರೆ ಅದನ್ನು ಮೀರುವ ಪ್ರಯತ್ನವೂ ಕೆಲವು ಸಲ 4 ಡೈಮೆನ್ಷನ್ಗೆ ಹೋಗುವ ಟ್ರೈ ಮಾಡ್ತಾ ಇದ್ದೀವಿ. ಆ ಥರದ ಲೈಟ್ ಮಾಡಬೇಕಂದ್ರೆ ಪಾತ್ರ ಎಲ್ಲೇ ತಿರುಗಿದರೂ ಕೂಡ ಅವನಿಗೆ ಒಂದು ಆ ಬೆಳಕು ಸಿಗಬೇಕು. ಮತ್ತು ನಾವು ಸಂಗೀತವನ್ನು ಹೇಗೆ ಬೆಳೆಸಬೇಕು ಅಂತ ಮಾಡಿದ್ದೀವಿ ಅಂದರೆ ಸಾಹಿತ್ಯ ಇರ್ಕೊಡೋದು ಅದರಲ್ಲಿ. ಯಾಕೆಂದರೆ ಸಾಹಿತ್ಯ ಒಂದು ರೀತಿಯಲ್ಲಿ ನಾಟಕದ ಒಂದು ಅದರ ಸಂಭಾಷಣೆ ಗಾಂಭೀರ್ಯ ಏನಿದೆ ಅದನ್ನು ಒಂದು ಸ್ವಲ್ಪ ಅದು ತಿಳಿ ಸಡಿಲಗೊಳಿಸ್ಬಿಡುತ್ತೆ ಅದರ ಬಿಗಿನ ಅಂತ ಅನಿಸುತ್ತೆ. ಸಂಗೀತದಲ್ಲಿ ಭಾಷೆ ಇರಬಾರ್ದು, ಬರೀ ಸ್ವರ ಇರಬೇಕು, ಸೌಂಡ್ ಮೂಲಕವಾಗಿ ಸಂಗೀತ ಬರಬೇಕಾದದ್ದು. ಹಿಂದೂಸ್ತಾನಿ ಸಂಗೀತದೊಳಗೆ ಅವರೇನು ಸ್ವರ ಹಿಡಿದವರು ಕೆಲಸ ಮಾಡ್ತಾರಲ್ಲ, ಅದು ಒಂದು ಥರದೊಳಗೆ ನಿಧಾನವಾಗಿ ಒಂದು ನದಿ ಹರಿದಾಗೆ ಆ ಭಾವವನ್ನು ನಮಗೆ ಕೊಡುತ್ತೆ, ಅದೇ ರಸ ಅಂತ ಅನ್ನೋದು. ಬೇರೆ ನಾಟಕಕ್ಕೆ ಮಾಡಿದ ಥರ ಮ್ಯೂಸಿಕ್ಕನ್ನು ಯೋಚನೆ ಮಾಡೋಕ್ಕಾಗಲ್ಲ. ಬಿಕಾಸ್ ಮ್ಯೂಸಿಕ್ ಈ ಥಿಯೇಟ್ರಿಗೆ ಏನಾಗುತ್ತೆ, ಮ್ಯೂಸಿಕ್ ಡೈರೆಕ್ಷನ್ ಅಲ್ಲ, ಅದು ಮ್ಯೂಸಿಕ್ ಡಿಸೈನ್, ಸಂಗೀತ ವಿನ್ಯಾಸ ಮಾಡಬೇಕಾಗುತ್ತೆ. ಅದು ಪಾತ್ರಕ್ಕೆ ತಕ್ಕಂತೆ ಅಂದರೆ ಪಾತ್ರದ ಸ್ಥಾಯಿ ಭಾವ ಏನಿರುತ್ತೆ ಅದಕ್ಕೆ ಸಂಗೀತ ಕೊಡಬೇಕು. ಪಾತ್ರದ ಸಂಚಾರಿ ಸಿಟ್ಟಿಗೆ ಕೊಡಲ್ಲ. ಈ ಮಹಾಪ್ರಯೋಗ ಸಾಮಾನ್ಯವಾದದ್ದಾಗಿರಲಿಲ್ಲ. ಹಣಕಾಸಿನ ವ್ಯವಸ್ಥೆ ಹೊಂದಿಸುವುದು ದೊಡ್ಡ ಸವಾಲಾಗಿದ್ದಿತ್ತು.
ನಮ್ಮ ಏನು ಬದ್ಧತೆ ಇದನ್ನು ಸ್ವತಃ ಸಚಿವರು ಬಂದು ಇಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಅವರಿಗೆ ಅನಿಸಿ ಅವತ್ತು ರಾತ್ರಿಯೇ ನಮಗೆ 50 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿತು ಅದು ನನಗೆ ಬಹಳ ಧೈರ್ಯ ಕೊಟ್ಟಿತು ಧೈರ್ಯ ಕೊಟ್ಟಾದ್ಮೇಲೆ ಸರ್ಕಾರ ಹೇಳ್ತು ನೀವು ಟೂರ್ ಮಾಡಿದ್ರೆ ಒಳ್ಳೆಯದು ಇದನ್ನು ಅಂತೇಳಿ ಅದನ್ನು ಬಜೆಟ್ನಲ್ಲಿ ಸೇರಿಸಿ ಅವರಿಗೆ ಅನುದಾನವನ್ನು ಸೇರಿಸಿಕೊಟ್ಟಿದ್ದಾರೆ ಈಗ ನನಗೆ ನಿಜವಾಗಲೂ ದೊಡ್ಡ ಚಾಲೆಂಜ್ ಇರೋದೇನೆಂದರೆ ಆಕ್ಟರ್ಸ್ನ ಈಗ ನನಗೆ ರಂಗಾಯಣದ ಸೀನಿಯರ್ ಆಕ್ಟರ್ಸ್ ಇದ್ದಾರೆ ನಾವು ಕೆಲವರು ಒಂದು 8 ಜನ ಬೇರೆವರನ್ನ ತಗೊಳ್ತೀವಿ ನಾವು ಈಗ ಬೇರೆವರಿಗೆ ಈ ಸೀನಿಯರ್ ಆಕ್ಟರ್ಸ್ ಜೊತೆ ಸೇರಿ ಅವರ ಮಟ್ಟದಲ್ಲೇ ಮೆಚೂರ್ ಆಗಿ ಅವರು ಪರ್ಫಾರ್ಮ್ ಮಾಡೋದಕ್ಕೆ ಅವರ ಕೈಲಿ ಮಾಡಿಸಬೇಕು ಕುಂತಿಯನ್ನು ನಾನು ಇದುವರೆಗೆ ಸರಿಯಾಗಿ ನೋಡಿಯೇ ಇಲ್ಲ ಕಳೆದ 13.5 ವರ್ಷದಿಂದ ಇಲ್ಲೇ ವಿದುರನ ಮನೆಯಲ್ಲಿ ಇದ್ದಾಳಂತಲ್ಲ ನಮ್ಮಲ್ಲಿ ಇರೋದು 12 ಕಲಾವಿದರು ಆರ್ಟಿಸ್ಟ್ ಬೇಕಾದಾಗ ನಾವು ಸುಮಾರು 25 ರಿಂದ 30 ಆರ್ಟಿಸ್ಟ್ ಗಳನ್ನು ನಾವು ಈಗ ಹವ್ಯಾಸಿಗಳನ್ನು ತಕೊಂಡಿದ್ದೀವಿ 27 ಜನರಲ್ಲಿ ಕೆಲವರಿಗೆ ಒಂದೊಂದೇ ಪಾತ್ರ ಇದೆ ಮೇನ್ ಪಾತ್ರ ಇದೆ ಕೆಲವರು 3 4 5 17 ಪಾತ್ರ ತನಕ ಮಾಡೋರು ಇದ್ದಾರೆ ಈ ಗುಂಪಿನಲ್ಲಿ ಈಗ ನಾನು ಎರಡು ಪಾತ್ರ ಮಾಡ್ತಾ ಇದ್ದೀನಿ ಒಂದು ದ್ವಾರಕೆಯ ಯಾದವರ ಸತ್ಯಕ ಮತ್ತೆ ದ್ರೋಣನ ಪಾತ್ರವನ್ನು ಮಾಡ್ತಾ ಇದ್ದೀನಿ ದ್ರೌಪದಿ ಮಾಡ್ತಾ ಇದ್ದೀನಿ ನಾನು ಶಲ್ಯ ಮತ್ತೆ ಕೃಪನ ಪಾತ್ರ ಮಾಡ್ತಿದ್ದೀನಿ ನಾನು 3 ಪಾತ್ರ ಮಾಡ್ತಿದ್ದೀನಿ ನಾನು ಸದ್ಯಕ್ಕೆ ಅರ್ಜುನ ಏಕಲವ್ಯ ಭಾರ್ಗವ ಡಂಗುರ ಒಟ್ಟು ಒಂದು 8 ರಿಂದ 9 ಪಾತ್ರ ಮಾಡಿದ್ದೀನಿ ಇವತ್ತು ನನಗೆ ಹೆಮ್ಮೆ ಅನಿಸ್ತಾ ಇದೆ ಪರ್ವವನ್ನು ಕಟ್ಟಿದ ಮೇಲೆ ಭಾರತದ ರಂಗಭೂಮಿಯಲ್ಲಿ ಇವತ್ತು ರಾಷ್ಟ್ರೀಯ ನಾಟಕಶಾಲೆ ಚಟುವಟಿಕೆ ಕಡಿಮೆ ಮಾಡಿದೆ ಭೂಪಾಲ್ ರಂಗಮಂಡಲದಲ್ಲಿ ಚಟುವಟಿಕೆ ಕಡಿಮೆ ಮಾಡಿದೆ ಕೇರಳದಲ್ಲಿ ಚಟುವಟಿಕೆಗಳಿಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಇಲ್ಲ ನಾವು ಈಗ ಕನ್ನಡ ರಂಗಭೂಮಿಯ ಕಾಯಕ ವರ್ಷದಲ್ಲಿ ಕನ್ನಡ ರಂಗಭೂಮಿಯ ಮೂಲಕ ಕನ್ನಡಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೇವೆ ಅಂತ ನನಗೆ ಅನಿಸ್ತಾ ಇದೆ ಇದೆಲ್ಲರಿಗೂ ತಲುಪಬೇಕು ಅನ್ನೋ ನನಗೆ ತುಂಬಾ ಆಸೆ ಇದೆ ನಾವು 3 ತಿಂಗಳ ಕಾಲ ಇಲ್ಲಿ ಮಾಡ್ತೇವೆ ರಾಜ್ಯದ ಬೇರೆ ಬೇರೆ ಕಡೆ 20 ಪ್ರದರ್ಶನ ಮುಂದೆ 50 ಪ್ರದರ್ಶನ ಇಲ್ಲಿ ಮುಗಿಸಿಬಿಡ್ತೇವೆ ನಾವು ಭಾರತದ ಅನೇಕ ಕಡೆ ಈ ನಾಟಕವನ್ನ ಸಬ್ ಟೈಟಲ್ ಮಾಡಿ ಮಾಡಬೇಕು ಅಂತ ಇದ್ದೀವಿ ಒಂದು 75 ಮಿನಿಮಮ್ ಶೋ ಅನ್ನು ನಾವು ಈ ಡಿಸೆಂಬರ್ ಹೊತ್ತಿಗೆ ಮುಗಿಸಬೇಕು ಅಂತ ಹೇಳಿ ಒಂದು ಯೋಜನೆ ಇದೆ ನಿರ್ದೇಶಕರಿಂದ ಹಿಡಿದು ನಾಟಕದ ನಿರ್ದೇಶಕರಿಂದ ಹಿಡಿದು ನಮ್ಮಲ್ಲಿ ನಮಗೆ ಸಹಾಯ ಮಾಡುವಂತ ನಮ್ಮ ಕಚೇರಿ ಸಿಬ್ಬಂದಿಗಳಿಂದ ಹಿಡಿದು ಎಲ್ಲರೂ ನಮಗೆ ಸಾಕಷ್ಟು ವರ್ಕ್ ಮಾಡಿದ್ದಾರೆ 6 ತಿಂಗಳಿಂದ ಶ್ರಮ ಹಾಕಿದ್ದೀವಿ ಅದಕ್ಕೆ ಪ್ರತಿಫಲ ಸಿಗಬೇಕು ಅಂದರೆ ಜನಕ್ಕೆ ಮುಟ್ಟಬೇಕು ಇದು ಯಶಸ್ವಿ ಆಗುತ್ತೆ 100% 100% ಈ ತನಕ ರಂಗಾಯಣದ ಯಾವ ನಾಟಕವೂ ಫೇಲ್ ಆಗಿಲ್ಲ ಮತ್ತೆ ಇನ್ನೂ ಒಂದು ಏನಂದರೆ ಸರ್ಕಾರ ದುಡ್ಡು ಕೊಟ್ಟಿದೆ ನಾವು ಫ್ರೀ ಮಾಡ್ಬೋದು ಅಂತ ತಪ್ಪು ಒಂದು ವಸ್ತುವಿಗೆ ಒಂದು ಕಲೆಗೆ ಒಂದು ಸಿನಿಮಾಕ್ಕೆ ಒಂದು ರಂಗಭೂಮಿಗೆ ಒಂದು ಚಿತ್ರಕಲೆಗೆ ಬೆಲೆ ಬರೋದು ಒಂದು ಸಂಗೀತಕ್ಕೆ ನಾವು ಅದಕ್ಕೆ ಉಚಿತವಾಗಿ ನೋಡಿದರೆ ಅದರ ಬೆಲೆ ಇರೋದಿಲ್ಲ ಅಂತ ನನ್ನ ಭಾವನೆ ಅದಕ್ಕಾಗಿ ಟಿಕೆಟನ್ನು ಇಟ್ಟೇ ಸರ್ಕಾರ ಕೊಟ್ಟರು ಯಾಕೆಂದರೆ ಇದು ರಂಗಾಯಣ ಸ್ವಾಯತ್ತ ಸಂಸ್ಥೆ ನಮ್ಮ ಕಾಲ ಮೇಲೆ ನಾವು ನಿಲ್ಲುವ ಕಾಲವನ್ನು ಬಿ ವಿ ಕಾರಂತರು ಹೇಳಿದ ಮಾತಿದು ನಾವು ಟೆಂಟ್ ಮಾಡಿ ನಿಮ್ಮ ಹಣದಲ್ಲಿ ನಿಮ್ಮ ಸಂಬಳವನ್ನು ನೀವು ದುಡಿಸ್ಕೊಳ್ಳಿ ಅಂತ ಹೇಳಿದ ಮಾತನ್ನು ನಾನು ಪಾಲಿಸ್ತಾ ಹೋಗ್ತೇನೆ ಅದಕ್ಕಾಗಿ ರಂಗಾಯಣದ ಸ್ವಾಯತ್ತತೆಯ ಸಂಸ್ಥೆಯನ್ನು ಉಳಿಸಿಕೊಳ್ಳೋದು ಹೇಗೆ ಅಂದರೆ ಸರ್ಕಾರ ಕೊಟ್ಟದಕ್ಕೆ ನಾವು ಡಬಲ್ ಮಾಡಿದಾಗ ಎರಡು 2021 ಮಾರ್ಚ್ 12 ರಂಗಾಯಣದ ಇತಿಹಾಸದಲ್ಲಿ ಪ್ರಮುಖವಾದ ದಿನ ಅಂದು ಮೈಸೂರಿನ ಕಲಾಮಂದಿರದಲ್ಲಿ ಪರ್ವದ ಮೊದಲ ಪ್ರದರ್ಶನ ಪ್ರೇಕ್ಷಕರಿಗೆ ತೆರೆದುಕೊಂಡಿತು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕಾದಂಬರಿಯ ಕರ್ತೃ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಸ್ವತಃ ಉಪಸ್ಥಿತರಿದ್ದರು ನಾಟಕಕ್ಕೆ ಚಾಲನೆ ಕೊಡ್ತಾ ಇದ್ದೀನಿ ಇಡೀ
ಹಗಲು ನಡೆದ ಈ ಬೃಹತ್ ನಾಟಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿ ರಂಗಾಯಣದ ಬಗ್ಗೆ ಹೆಮ್ಮೆ ಮೂಡಿಸಿತು. Thank you.